ಸರಿ ಸತ್ಯ, ನಾವೇ ನೋಡ್ತೀವಿ. ಏ ನಿಂತ್ಕೊಳ್ರೋ, ಎಲ್ಗೋ ಹೋಗ್ತಿದ್ದೀರಾ? ಇನ್ನೆಲ್ಗೆ? ಗ್ಯಾರೇಜ್ಗೆ. ಹ್ಮ್, ಮನೆ ತನಕ ಬಂದು ಹಾಗೆ ಹೋಗೋದಾ? ಎಲ್ರಿಗೂ ಸೇರಿ ಅಡುಗೆ ಮಾಡಿದೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅದು ಹಾಗಲ್ಲ ಜನಕಮ್ಮ, ಸತ್ಯ ಬಂದಿದ್ಲಲ್ಲ, ನಾವೆಲ್ಲ ಅವಳು ಕೈ ತುತ್ತಿನಾನ ಅಂತಾನೆ ಬಂದ್ವಿ. ಆದರೆ ಅವಳ ಜೊತೆ ಸೀತಮ್ಮನೂ ಬಂದಿದ್ದಾರೆ. ಇವತ್ತು ಕೈ ತುತ್ತಬೇಡ, ಇನ್ನೊಂದಿನ ಬರ್ತೀವಿ. ಏನಾಗಲ್ಲ ಇರ್ರೋ, ಅತ್ತೆ ಹಾಗೆಲ್ಲ ಏನು ಅಂದ್ಕೊಳ್ಳಲ್ಲ. ಬೇಡ ಸತ್ಯ, ನೀವು ಊಟ ಮಾಡಿ, ನಾವು ಬರ್ತೀವಿ. ನಿಂತ್ಕೊಳ್ರೋ. ನೀವೆಲ್ಲ ತುಂಬ ಒಳ್ಳೆ ಹುಡುಗರು ಅಂತ ನಾನು ಅಂದ್ಕೊಳ್ಳೋಕೆ ಶುರು ಮಾಡಿದ್ದೆ, ಅದನ್ನೇ ನೀವು ತಪ್ಪು ಅಂತ ಪ್ರೂವ್ ಮಾಡ್ತಾ ಇದ್ದೀರಲ್ಲ. ಅಲ್ಲ ಅತ್ತೆ, ಅವರು ನೀನು ಮಧ್ಯೆ ಮಾತಾಡಬೇಡ, ಸ್ವಲ್ಪ ಸುಮ್ಮನೆ ಇರು. ಅಲ್ರೋ, ಎಷ್ಟು ಸ್ವಾರ್ಥಿಗಳು ನೀವು. ಅಲ್ಲ, ಕೈ ತುತ್ತಬೇಕು ಅಂತ ಬಂದ್ರಂತೆ, ನಾನಿದ್ದೀನಿ ಅಂತ ಹೊರಟ್ರಂತೆ. ಯಾಕೆ ನಾನು ಕೈ ತುತ್ತಿನಬಾರ್ದಾ? ಸೀತಮ್ಮನೂ ಎಲ್ಲರ ಜೊತೆ ಕೂತ್ಕೊಂಡು ಕೈ ತುತ್ತು ತಿನ್ನಬೇಕು ಅನ್ನೋ ಸೌಜನ್ಯ ಕೂಡ ಇಲ್ವಲ್ರೋ ನಿಮಗೆ. ಅಯ್ಯೋ, ಒಂದು ನಿಮಿಷ ನಮ್ಮಿಂದ ಬೇರೆ ಏನಾದರೂ ತಪ್ಪಾಗೋಯ್ತಾ ಅಂತ ಹೆದರ್ಕೊಂಬಿಟ್ಟಿದ್ವಿ. ತಪ್ಪು ಯಾವುದಂತ ಗೊತ್ತಾಯ್ತಲ್ಲ, ಈಗ ನೀನೇ ಅದನ್ನು ಸರಿ ಮಾಡು. ಅಂದರೆ ಸೀತಮ್ಮ ನೀವು? ಹೌದು, ನಾನೇ. ಹೋಗು, ಅನ್ನ ಕಲ್ಸ್ಕೊಂಡು ಬಾ, ಎಲ್ರಿಗೂ ಕೈ ತುತ್ತುಕೊಡು. ಸರಿ ಅತ್ತೆ, ಈಗಲೇ ಕಲಿಸ್ಕೊಂಡು ಬರ್ತೀನಿ. ಏನ್ರು ಇನ್ನು ನಿಂತ ಇದ್ದೀರಾ? ಕೂತ್ಕೊಳ್ಳಿ ಬಾಬಾ, ನೀವು ಕೂತ್ಕೊಳ್ಳಿ. ನಿಮ್ಮಷ್ಟು ಒಳ್ಳೆ ಅತ್ತೆ ಸಿಕ್ಕಿರೋದು ನನ್ನ ಎಷ್ಟು ಜನ್ಮದ ಪುಣ್ಯನೋ ಅತ್ತೆ. ಪುಣ್ಯ ಮಾಡಿರೋದು ನೀನಲ್ಲ ಸತ್ಯ, ನಾನು. ಎಷ್ಟು ಜನ ಅತ್ತೆಂದ್ರಿಗೆ ಸೊಸೆ ಕೈಲಿ ಕೈ ತುತ್ತು ತಿನ್ನೋ ಅವಕಾಶ ಸಿಗತ್ತೆ ಹೇಳು. ಬೇಡ ಅತ್ತೆ, ನಿಮ್ದೆಲ್ಲ ಆಗ್ಲಿ. ಯಾಕೆ? ಸೊಸೆ ಅತ್ತೆ ಕೈ ತುತ್ತು ಕೊಡಬಹುದು, ಆದ್ರೆ ಅತ್ತೆ ಸೊಸೆ ಕೈ ತುತ್ತು ಕೊಡಬಾರ್ದಾ? ನಾನು ಹೇಳ್ತಿದ್ದೀನಲ್ಲ, ತಿನ್ನು. ನೋಡ್ತೀನಿ ಜಾನಕಿ, ಸೀತಮ್ಮ ನಮ್ಮ ಸತ್ತಿನ ಎಷ್ಟು ಪ್ರೀತಿ ಮಾಡ್ತಾರೆ. ಆಮೇಲೆ ತಿಂತೀನಿ. ಸೀತಾ ಅವರೇ, ನಮ್ಮ ಮನೆ ಊಟ ನಿಮಗೆ ಇಷ್ಟ ಆಯ್ತೋ ಇಲ್ವೋ? ಅಯ್ಯೋ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಡುಗೆನ, ತುಂಬ ರುಚಿಯಾಗಿತ್ತು. ನಾನಂತೂ ಯಾವಾಗಲೂ ತಿನ್ನೋದಕ್ಕಿಂತ ನಾಲ್ಕು ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ.
ಅದಕ್ಕೆ ಅಲ್ವಾ ಎಲೆ ಅಡಿಕೆ ಕೇಳ್ಬಿಟ್ಟು ತರಿಸ್ಕೊಂಡಿರೋದು. ನೀವು ಬರೋದು ಮೊದಲೇ ಏನಾದರೂ ಗೊತ್ತಾಗಿದ್ದಿದ್ರೆ ವಿಶೇಷವಾದ ಅಡುಗೆ ಎಲ್ಲ ಮಾಡಿಸ್ತಾ ಇದ್ದೆ. ನಮ್ಮ ಜಾನಕಿ ಈ ಕಜ್ಜಿಕಾಯಿ ಅಂತಾರೆ ನೋಡಿ, ಕರಿಗಡುಬು, ಅದಂತೂ ಏನು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ, ಅದನ್ನು ಮಾಡಿಸ್ಬೋದಾಗಿತ್ತು. ಆದರೆ ನೀವು ಮಾಡಿದ ಹಪ್ಪಳ ಸಂಡಿಗೆ ಅದರಷ್ಟೇ ಚೆನ್ನಾಗಿತ್ತು ಬಿಡಿ. ಇನ್ನೇನು ಹಬ್ಬದ ಮೇಲೆ ಹಬ್ಬ, ತಿಂದ್ರಾಯ್ತು ಬಿಡಿ. ಆದರೆ ನೀವು ಮಾತ್ರ ಕರ್ಜಿಕಾಯಿ ಮಾಡಿ ಮನೆ ಕೊಟ್ಟು ಕಳಿಸ್ಬೇಕಷ್ಟೆ. ಸತ್ಯ, ಇವ್ರು ನಿಮ್ಮ ಅತ್ತೆನಾ? ಹೌದು. ಹೌದಾ ಅತ್ತೆ? ಇವ್ರ ನಮ್ಮ ಏರಿಯಾ ಡಾನ್, ಇಲ್ಲೇ ಪಕ್ಕದ ಬೀದಿಲಿ ಇರ್ತಾರೆ. ಏನ್ ಡ್ಯಾನು, ಏನೋ ಕೂತ್ರೆ ನಿಲ್ಲೋದ್ ಕಷ್ಟ, ನಿಂತ್ರೆ ಕೂರೋದ್ ಕಷ್ಟ. ವಯಸ್ಸಾದ್ಮೇಲೆ ಎಲ್ರಿಗೂ ಅಷ್ಟೇ ಅಲ್ವಪ್ಪ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮ್ಮ ಸತ್ಯ ತುಂಬ ಒಳ್ಳೇಳಮ್ಮ, ನಮ್ಮೆಲ್ರಿಗೂ ಮನೆ ಮಗಳ ಥರ ಇದ್ಲು. ಅವಳು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಅಮ್ಮ. ತಾತ, ನಮ್ಮತ್ತೆನೂ ತುಂಬ ಒಳ್ಳೆಯವರು. ಆ ಮನೇಲಿ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಗೊತ್ತಾ. ನೋಡು ನಾನು ಎಷ್ಟು ಖುಷಿಯಾಗಿದ್ದೀನಿ. ನಿನ್ನ ಮಾತು ಕೇಳಿ ಸಂತೋಷ ಆಯಿತು ಸತ್ಯ. ಗ್ಯಾರೇಜು, ಮನೆ ಜವಾಬ್ದಾರಿ ಎಲ್ಲ ಇತ್ತು ಇವಳಿಗೆ. ನಾನೆಲ್ಲೋ ಇವಳು ಮದುವೆನೇ ಆಗಲ್ಲ ಅಂದ್ಕೊಂಡಿದ್ದೆ. ನೀನು ಮದುವೆ ಆಗಿ ಈ ಇರೋದನ್ನು ನೋಡಿ ಸಮಾಧಾನ ಆಯಿತು ಸತ್ಯ. ನಿಮ್ಮಪ್ಪ ಇದ್ದಿದ್ರೆ ನೋಡಿ ತುಂಬ ಖುಷಿಪಟ್ಟಿರೋನು. ಹ್ಞೂ ತಾತ, ನಿಜ, ನಮ್ಮಪ್ಪ ಇದ್ದಿದ್ರೆ ನನ್ನನ್ನು ನೋಡಿ ತುಂಬ ಖುಷಿ ಪಡ್ತಿದ್ರು. ತಾತ ನೀವು ಹೇಗಿದ್ದೀರಿ? ಅಯ್ಯೋ ಬಿಟಾಕಮ್ಮ, ನನ್ನ ವಿಚಾರ ಯಾಕೆ? ಯಾಕೆ ತಾತ, ಏನಾಯ್ತು? ಮುತ್ಕೋರ್ ಬತ್ಕು ಒಣಗಿದ್ದು ಎಲೆ ಇದ್ದಂಗಮ್ಮ, ಮರದಲ್ಲಿ ನಮಗೆ ಜಾಗ ಇರಲ್ಲ, ಶಕ್ತಿ ಇಲ್ಲದೆ ನೆಲಕ್ಕೆ ಬಿದ್ದುಬಿಡ್ತೀವಿ. ನೆಲಕ್ಕೆ ಬಿದ್ದರೆ ಗೊಬ್ಬರ ಆಗೋಗ್ತೀವಿ, ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ. ವಯಸ್ಸಾದ್ಮೇಲೆ ಆಯ್ಸಿರಬಾರ್ದಮ್ಮ. ಅಯ್ಯೋ ಯಾಕೆ ತಾತ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕೂ ಇಲ್ಲ ಬಿಡಮ್ಮ, ನೀನು ಬಂದಿದ್ದೀಯ ಅಂತ ಗೊತ್ತಾಯಿತು, ಅದಕ್ಕೆ ಮಾತನಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಸಂತೋಷ ಆಯ್ತಮ್ಮ ನಿನ್ನ ನೋಡಿ, ನಾನು ನಿನ್ನ ಬರ್ತೀನಮ್ಮ. ತಗೋಮ್ಮ. ಏನಿದು? ನೀನು ತಗೋಮ್ಮ. ನಿಂಗೆ ಚಿಕ್ಕ ವಯಸ್ಸಿಂದನೂ ಈ ಪಪ್ಪರ್ಮೆಂಟು ಅಂದರೆ ಇಷ್ಟ ಅಲ್ವಾ, ದಾರಿ ಕಾಣಿಸ್ತಮ್ಮ, ಅದಕ್ಕೆ ತಗೊಂಬಂದೆ. ಥ್ಯಾಂಕ್ ಯು ತಾತ. ಅಮ್ಮ, ತಾತ ಯಾಕೆ ಹಾಗಂದ್ರು? ಅವ್ರೇನೋ ಬೇಜಾರಲ್ಲಿ ಇದ್ದಂಗಿತ್ತಲ್ವಾ? ಅವ್ರ ಸೊಸೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾಳೆ ಕಣೆ, ಅದಕ್ಕೆ ಈಗೆಲ್ಲ ಮಾತಾಡ್ತಿದ್ದಾರೆ. ಮತ್ತೆ ಈಗೆಲ್ಲಿದ್ದಾರೆ ಅವರು? ದೇವಸ್ಥಾನದ ಆವರಣದಲ್ಲಿರ್ತಾರೆ, ಅಲ್ಲೇ ಪ್ರಸಾದ ತಿಂತಾರೆ, ಅಲ್ಲೇ ಮಲ್ಕೊಳ್ತಾರೆ.
ತಾತ ತಾತ ನಿಂತ್ಕೊಳ್ಳಿ. ಯಾಕಮ್ಮ ಸತ್ಯಾ, ಏನಾಯ್ತು? ಬನ್ನಿ ನನ್ನ ಜೊತೆ, ನಿಮ್ಮ ಮನೆಗೆ ಹೋಗೋಣ. ನಿಮ್ದೇ ಮನೆ ಇರುವಾಗ ನೀವ್ ಯಾಕೆ ಎಲ್ಲೆಲ್ಲೋ ಇರ್ಬೇಕು? ವಯಸ್ಸಾದ್ಮೇಲೆ ನಮ್ದು ಅಂತ ಏನು ಇರಲ್ಲಮ್ಮ. ಯಾಕಿರಲ್ಲ? ನೀವ್ ಕಷ್ಟಪಟ್ ಮಾಡಿದ ಮನೆ, ನೀವ್ ಬೆಳೆಸಿದ ಮಕ್ಕಳು, ಅಲ್ಲಿ ನಿಮ್ಗೆ ಜಾಗ ಇರಲ್ಲ ಅಂದ್ರೆ? ನೀವ್ ಬನ್ನಿ ತಾತ, ನಾನ್ ನೋಡ್ಕೊಳ್ತೀನಿ. ಮಗ ನಮ್ಮೋನಾದ್ರು ಸೊಸೆ ನಮ್ಮವಳಲ್ಲ ಅಲ್ಲೇನಮ್ಮ. ಮಗ ನಿಮ್ಮೋನು ಅಂದ್ಮೇಲೆ ಸೊಸೆನು ನಿಮ್ಮವಳೆ, ಸೊಸೆನು ನಿಮ್ ಸ್ವಂತದವಳೆ. ಎಲ್ರು ನಿಮ್ ಸೊಸೆ ತರ ಯೋಚನೆ ಮಾಡಿದ್ರೆ ನಮ್ ಫ್ಯಾಮಿಲಿ ಅನ್ನೋದಕ್ಕೆ ಏನ್ ಬೆಲೆ ಇರುತ್ತೆ ಹೇಳಿ? ಬೇಡ ಸತ್ಯ, ಮಧ್ಯೆ ಅವಳದು ಹೊಲಸ್ಬಾಯಿ, ನಿನಗೆ ನಾನು ಅನ್ಬಿಡ್ತಾಳಮ್ಮ. ತಾತ ಅದೇನಂತಾರೋ ನಾನು ನೋಡ್ತೀನಿ, ನೀವು ಬನ್ನಿ ನನ್ನ ಜೊತೆ. ಬನ್ನಿ ಬನ್ನಿ. ಜಾನಕಿ ಅವರೇ, ಯಾಕೆ ಸತ್ಯ ಅಷ್ಟೊಂದು ಅರ್ಜೆಂಟಲ್ಲಿ ಹೋದ್ಲು? ಇನ್ಯಾಕೆ ಹೋಗಿರ್ತಾಳೆ? ತಾತನ ಸೊಸೆ ಗ್ರಾಚಾರ ಬಿಡ್ಸಕ್ಕೆ ಹೋಗಿರ್ತಾಳೆ. ಅಯ್ಯೋ ದೇವ್ರೇ, ಏ ಹುಡುಗಿ ಇನ್ನೇನು ಗ್ರಾಚಾರ ಮಾಡ್ತಾಳೋ ಅಲ್ಲಿ ಸಿದ್ದವ್ರೆ. ಅತ್ತೆ ಅಯ್ಯಯ್ಯ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯ? ಇದೇನು ನಮ್ಗೆ ಹೊಸ್ತ? ಸೀತಮ್ಮನ್ಗೆ ಹೊಸ್ತು. ಬನ್ನಿ ತಾತ. ಬೇಡಮ್ಮ ಸತ್ಯ, ಬೇಡ, ವಾಪಸ್ ಹೋಗ್ಬಿಡಣ ಬಾಮ್ಮ. ತಾತ ನೀವು ಈ ಥರ ಹೆದರ್ಕೋಬಾರ್ದು, ಇದು ನಿಮ್ಮನೆ, ನಿಮ್ಮನ್ನೇ ಮನೆಯಿಂದ ಹೊರಗೆ ಹಾಕಿದಾರಲ್ಲ. ವಿಮಲಕ್ಕ, ವಿಮಲಕ್ಕ. ಓ ಸತ್ಯ, ಚೆನ್ನಾಗಿದೆಯಾ? ಓ ಈ ಅಪ್ಪ ಕರ್ಕೊಂಬನ್ನ. ಈ ಅಪ್ಪ ಇವ್ರು ನಿನಗೆ ಈ ಅಪ್ಪ ಆಗೋದ್ರ? ಇವ್ರು ನಿನ್ ಗಂಡನ ಅಪ್ಪ ಅನ್ನೋದು ಮರ್ತೋಗಿದ್ಯಾ? ನೋಡು, ಇದು ನಮ್ಮನೆ ಮ್ಯಾಟ್ರು, ನೀನ್ ತಲೆ ಹಾಕ್ಬೇಡ. ನಿನ್ ಮನೆ ಮ್ಯಾಟ್ರನ್ನ ಮನೇಲೆ ಇಟ್ಕೊಂಡಿದ್ದಿದ್ರೆ ಯಾರು ನಿನ್ ತಂಟೆಗೆ ಬರ್ತಾ ಇರ್ಲಿಲ್ಲ. ತಾತನ್ನ ಮನೆಯಿಂದ ಆಚೆ ಹಾಕಿದ್ಯಾ, ಅವರು ದೇವಸ್ಥಾನದಲ್ಲಿ ಮಲ್ಗೋ ಹಾಗೆ ಮಾಡಿದ್ಯಾ, ನಾಚಿಕೆ ಆಗಲ್ವಾ ನಿನಗೆ? ನೋಡು ಸತ್ಯ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಸುಮ್ಮನೆ ಇದ್ಬಿಡು. ಏನಕ್ಕೆ ಸುಮ್ಮನೆ ಇರಬೇಕು? ಹಾಂ, ಏನಕ್ಕೆ ಸುಮ್ಮನೆ ಇರಬೇಕು ಅಂತ ನೋಡು. ಮರ್ಯಾದೆಯಿಂದ ತಾತನ್ನ ಮನೆ ಒಳಗೆ ಸೇರಿಸ್ಕೊ, ಸೇರಿಸ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅದನ್ನು ಬಿಟ್ಟು ಬಾಲಾಗಿಲ್ಲ ಬಿಚ್ಚಿದ್ರೆ ಸರಿಯಾಗಿರಲ್ಲ. ನೋಡು ಸತ್ಯ, ನೀನು ಶ್ರೀಮಂತರ ಮನೆ ಸೊಸೆ, ನಿನಗೆ ನಮ್ಮ ಕಷ್ಟ ಅರ್ಥ ಆಗೋದಿಲ್ಲ, ನೀನು ಸುಮ್ಮನೆ ಇದ್ಬಿಡು. ಹಾಗೆ ಈ ಅಪ್ಪನ್ನ ಎಲ್ಲಿಂದ ಕರ್ಕೊಂಬಂದ್ಯೋ ಅಲ್ಲೇ ಬಿಟ್ಬಿಡು. ವಿಮಲಕ್ಕ, ಇವ್ರ ಮನೆಯಿಂದನೇ ಇವ್ರನ್ನ ಆಚೆ ಹಾಕೋ ಕಷ್ಟ ಯಾವುದು? ಈ ಮನುಷ್ಯನ್ಗೆ ವಯಸ್ಸಾಗಿದೆ, ನನ್ನ ಗಂಡ ದುಡ್ಡು ತರ್ತಾನೆ, ಈ ವಯ ಮೂರೊತ್ತು ಚೆನ್ನಾಗಿ ಬಾರಿಸ್ತಾನೆ. ಸಾಲದು ಅಂತ ರಾತ್ರಿ ಎಲ್ಲ ಕೆಮ್ತಾನೆ, ಭಾಳದ್ದು ಮರು ಬೇರೆ. ಮೂರು ಹೊತ್ತು ಇವನ್ ಚಾಕ್ರಿಯಲ್ಲೇ ನನ್ನ ಜೀವನ ನರ್ಕ ಆಗೋಗಿತ್ತು, ಅದಕ್ಕೆ ಮನೆಯಿಂದ ಆಚೆ ಕಳಿಸಿದ್ದು. ಇವರಿಂದ ಏನು ಉಪಯೋಗ? ಇವರು ಇದ್ರೆಷ್ಟು ಸತ್ತರೆಷ್ಟು. ಹಿರಿಯರು ಅನ್ನೋ ಗೌರವ ಇಲ್ಲದೆ ಬೇಕಾಬಿಟ್ಟು ಮಾತಾಡ್ತಾಳೆ ಆ ಹೆಂಗಸು. ಇವ್ರಿಗೆಲ್ಲ ಸರಿಯಾಗಿ ಕೊಟ್ಟಿದ್ದಾಳೆ ಸತ್ಯ, ಇಂಥವ್ರಿಗೆಲ್ಲ ಅವಳೇ ಸರಿ. ಹೋ, ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಸತ್ಯ? ಕಿರುಚಬೇಡ. ಏನಂದೆ ನೀನು? ಉಪಯೋಗ ಇಲ್ಲದೆ ಇರೋರ. ನಿನ್ನ ಗಂಡ ನಿನ್ನ ಸಾಕ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ಇವರು. ದುಡಿಯೋದು ನನ್ನ ಗಂಡ, ಇವ್ರೇನು ಮಾಡ್ತಾರೆ? ನಿನ್ನ ಗಂಡ ಏನು ಆಕಾಶದಿಂದ ಕೆಳಗಿಳ್ದವನ? ಅವನು ಹುಟ್ಟದಾಗಿಂದ ಸಾಕಿ ಬೆಳೆಸಿ ಕೆಲ್ಸಕ್ಕೆ ಸೇರಿಸೋವರೆಗೂ ದುಡಿದ ಜೀವ ಇದು. ಇವರು ಕೂಡ ಅವಾಗ ಈ ಮಗನ ನೋಡ್ಕೋಬೇಕಾ ಅಂತ ಯೋಚನೆ ಮಾಡಿದ್ದಿದ್ರೆ ನಿನ್ನ ಗಂಡ ಇರ್ತಿದ್ನ ಇವತ್ತು? ನಿನ್ ಗಂಡನ್ನು ಇವ್ರು ಬೀದಿಗೆ ಬಿಟ್ಟಿದ್ದಿದ್ರೆ ನೀನ್ ಇಲ್ಲಿ ಇರ್ತಿದ್ಯಾ ಇವತ್ತು? ಇವ್ರನ್ ಮನೆಯಿಂದ ಆಚೆ ಹಾಕ್ತಿದ್ಯಾ? ನಿನ್ ಬಾಡಿಗೆ ಕಟ್ಟೆ ಆರಾಮಾಗಿದ್ಯಲ್ಲ ಈ ಮನೆ, ಇದನ್ನ ಇವರೇ ಸಂಪಾದನೆ ಮಾಡಿದ್ದು. ಅವ್ರ ಮನೇಲೆ ಅವ್ರಿಗೆ ಜಾಗ ಇಲ್ಲ. ಚೆನ್ನಾಗಿದ್ಯಮ್ಮ ನಿಂದು? ಹಾಗಂತ ಇವ್ರ ಮಕ್ಕಳ ತರ ಆಡಿದ್ರೆ ಹೇಗ್ ನೋಡ್ಕೊಳ್ಳೋದು? ವಯಸ್ಸಾದ್ಮೇಲೆ ಮಕ್ಕಳ ತರ ಆಡ್ತಾರಂತೆ, ಅದ್ ಅವ್ರ ತಪ್ಪಲ್ಲ.
ಇಷ್ಟು ವರ್ಷ ನಮ್ಮನ್ನು ನೋಡಿಕೊಂಡು ಬೆಳೆಸಿರೋ ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಭಾಗ್ಯ ಅಂತ ಅಂದ್ಕೋಬೇಕು. ಅದನ್ನ ಬಿಟ್ಟು ಮನೆಯಿಂದ ಆಚೆ ಹಾಕೋದಲ್ಲ. ವಿಮಲಕ್ಕ, ನಿಮ್ಮ ಅಪ್ಪ ಅಮ್ಮನಿಗೂ ವಯಸ್ಸಾಯ್ತಲ್ವಾ? ನಿನಗೂ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಂಡ್ತಿನೋ ಈ ಮುದುಕರಿಂದ ಏನು ಪ್ರಯೋಜನ ಇಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರೆ ಆಗ್ಲೂ ಹೀಗೆ ಇರ್ತೀಯ? ಬೇಡಮ್ಮ ಸತ್ಯ, ನಾನು ದೇವಸ್ಥಾನದಲ್ಲೇ ಇರ್ತೀನಿ. ಹುಟ್ಟಿಸಿದ್ದೇವರು ಹೊತ್ತೊತ್ತಿಗೆ ಅನ್ನ ಹಾಕ್ತಾ ಇದ್ದಾನೆ, ನನಗೇನು ತೊಂದರೆ ಇಲ್ಲ, ಇವರೆಲ್ಲರೂ ಆರಾಮಾಗಿರಲಿ. ನೋಡಿದ್ಯಾ, ಇವಾಗಲೂ ತನ್ನ ಕಷ್ಟನ ಹೇಳ್ಕೊಳ್ದೆ ನೀವು ಖುಷಿಯಾಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮತ್ತೆ ಮಾವ ನಮ್ಮನ್ನ ಮಗಳ ಥರ ನೋಡ್ಕೊಳ್ಳಿ ಅಂತ ಅಂದ್ಕೊಂಡ್ರೆ ಸಾಲದು, ನಾವು ಅವರನ್ನ ತಂದೆ ತಾಯಿ ಥರ ನೋಡ್ಕೋಬೇಕು. ಆವಾಗ ಯಾರ ಮನೇಲೂ ಈ ಥರದ ಸಮಸ್ಯೆಗಳು ಬರೋದೇ ಇಲ್ಲ. ತಪ್ಪಾಯ್ತು ಸತ್ಯ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಇವ್ರ ಹತ್ರ. ನನಗೆ ಕ್ಷಮಿಸ್ಬಿಡಿ ಮೇಡಮ್ಮ, ಆ ಥರ ಎಲ್ಲ ಮಾಡಬಾರ್ದಮ್ಮ. ತುಂಬ ಸ್ವಾರ್ಥಿ ಆಗ್ಬಿಟ್ಟೆ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದು ಮನ್ಸೂರ್ ಸಹಜ ಗುಣ ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ, ಕಣ್ಣು ಒರೆಸ್ಕೋ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮಾವ, ದಯವಿಟ್ಟು ಮನೆಯೊಳಗೆ ಬನ್ನಿ. ನಿಮ್ಮನ್ನ ಯಾವತ್ತೂ ನೋವು ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ತಾತ, ನಿಮ್ಮ ಸೊಸೆನೇ ನಿಮಗೆ ಮನೆ ಒಳಗೆ ಕರೀತಾ ಇದ್ದಾರೆ, ಹೋಗಿ, ಇದು ನಿಮ್ಮ ಮನೆ, ಅಲ್ಲಿರಬೇಕಾಗಿರೋದು ನಿಮ್ಮ ಹಕ್ಕು. ವಿಮಲಕ್ಕ ಮಾಡಿರೋದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ, ಹೋಗಿ ತಾತ. ಆಯ್ತಮ್ಮ, ಅದು ಆ ಜನ್ಮದಲ್ಲಿ ನೀನು ನನ್ನ ಮೊಮ್ಮಗಳಾಗಿದ್ಯೋ, ಈ ಜನ್ಮದಲ್ಲಿ ಬಂದು ನಾನು ಉಪಕಾರ ಮಾಡಿದ್ಯಾ? ಅಯ್ಯೋ ತಾತ, ಯಾಕೆ ಅಷ್ಟು ದುಡ್ಡು ಮಾತಾಡ್ತೀರಾ? ನೀವು ಒಳಗೆ ಹೋಗಿ, ವಿಮಲಕ್ಕ ನೀವು ಕರ್ಕೊಂಡು ಹೋಗಿ. ಮುಂದಲ್ ಜನ್ಮ ಅಂತ ಇದ್ರೆ ನಿನ್ನ ಮಗುವಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ಅಯ್ಯಯ್ಯೋ ತಾತ, ದೊಡ್ಡವ್ರು ಹೀಗೆಲ್ಲ ಮಾಡಬಾರ್ದು. ಕರ್ಕೊಂಡು ಹೋಗಿ, ಬನ್ನಿ ಮಾವ. ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸತ್ಯ. ನೀನು ನಮ್ಮ ಕೋಟೆ ಮನೆಗೆ ಆ ದೇವರು ಕೊಟ್ಟ ಸೊಸೆ. ಆ ವಿಮಲಾ ಹಾಗಂದ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಹಾಗಂತ ನಮ್ಮ ಹುಡುಗಿ ಏನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡ್ರ? ಸಖತ್ತಾಗ ಕೊಟ್ಲು ಆ ಹುಡುಗಿ, ತುಟಕ್ ಪಿಟಕ್ ಕನ್ನಲಿಲ್ಲ ಗೊತ್ತಾ, ಸರಿಯಾಗಿ ಬುದ್ಧಿ ಹೇಳಿ ಅವಳಿಗೆ ಪಾಠ ಕಲಿಸಿದ್ಲು. ಹೆಣ್ಮಕ್ಳು ಅಂದರೆ ಹೀಗಿರಬೇಕು ನೋಡಿ. ನಮ್ಮ ಸತ್ಯ ಯಾವಾಗಲೂ ಹಾಗೆ ಸೀತಾ ಅವ್ರೆ, ಅವಳು ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತು ಅಂದರೆ ಹೋಗಿ ಪ್ರಶ್ನೆ ಮಾಡೇ ಮಾಡ್ತಾಳೆ, ಸುಮ್ಮನಿರೋ ಮಗಳೇ ಅಲ್ಲ ಅವಳು. ಗೊತ್ತು ಜಾನಕಿ ಅವರೇ, ನಿಮಗೆ ಗೊತ್ತಾ ಒಂದಿನ ಮಾರ್ಕೆಟಲ್ಲಿ ಏನಾಯ್ತು ಅಂತ? ಏನ್ರೋ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಮಾಡ್ತೀವಿ, ನಿನ್ಗೇನೆ ಸೀರೆ ಉಟ್ಕೊಂಡು ಗರ್ತಿ ಗೌರಮ್ಮನ್ ತರ ಇದೆಯಾ? ಅವಳಿಗೆ ತಾಕತ್ತು ಅನ್ನೋದು ಅಂತ ಇದ್ರೆ ಇದು ನೀಸ್ಕೊಂಡು ಹೋಗೋ ಕೇಳು. ನಮ್ಮ ಸತ್ಯಗೆ ಹುಡುಗ ಬುದ್ಧಿ, ಅದರಿಂದ ನಿಮಗೆ ಮುಜುಗರ ಆಗಿರ್ಬೇಕಲ್ವಾ ಸೀತಾ ಅವರೇ? ಹಾಗೇನಿಲ್ಲ ಜಾನಕಿ ಅವರೇ, ನನಗೆ ಅವಳ ಹುಡುಗ್ತನ, ಆ ಹುಡುಗ್ತನನ ಕೆಲವು ಸರಿ ಅವಳು ಬಳಸೋ ವಿಧಾನ ಅದೆಲ್ಲ ನೋಡಿ ನಂಗೆ ಹೆಮ್ಮೆ ಅನಿಸುತ್ತೆ. ಅಂತೂ ಆ ತಾತ ಅವ್ರ ಮನೆ ಸೇರಿದ್ರಲ್ಲ, ಅದೇ ನನಗೆ ಸಮಾಧಾನ. ವಯಸ್ಸಾದವ್ರಿಗೇನಾದರೂ ಹಿಂಸೆ ಆದರೆ ನಮ್ಮ ಸತ್ಯ ಒದ್ದಾಡ್ಬಿಡ್ತಾಳೆ.
ಅಯ್ಯೋ, ಈ ಥರ ಗಲಾಟೆ ನಮ್ಮ ಏರಿಯಾದಲ್ಲಿ ನಮ್ಮ ಸತ್ಯ ಮದುವೆಗೆ ಮುಂಚೆ ಎಷ್ಟು ಸರಿ ಆಗಿದೆಯೋ ಏನೋ. ಹಾ ಊರ್ಮಿಳಾ, ಹೇಳು. ಅಕ್ಕ, ನಾಳೆನೆ ಗಣೇಶ ಹಬ್ಬ, ನಾವು ಮರೆತು ಬಿಟ್ಟಿದ್ದೀವಿ, ಏನು ತಯಾರಿನೇ ಮಾಡ್ಕೊಂಡಿಲ್ಲ. ಹೌದು ಕಣೆ, ನಾಳೆ ಹಬ್ಬ ಅಂತ ನನಗೂ ಗೊತ್ತಿದೆ. ಅತ್ತೆ, ನಾವು ಬೆಳಗ್ಗೆನೆ ಬೇಗ ಹೋಗೋಣ, ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ. ಊರ್ಮಿಳಾ, ನನಗೊಂದು ಯೋಚನೆ ಬಂದಿದೆ ಕಣೆ. ಅದೇನು ಹೇಳಕ್ಕ? ಈ ಸಲ ಗಣಪತಿ ಹಬ್ಬನ ನಾವ್ಯಾಕೆ ಜಾನಕಿಯವ್ರ ಮನೇಲಿ ಮಾಡಬಾರ್ದು ಅಂತ.